ಈ ಕಡೆ ವಾಮದೇವ ಏನು ಮಾಡಿದ್ದ, ಎಚ್ಚರಿತ ಬಿದ್ದಿದ್ದಲ್ಲ ಕೌಶಿಕ, ಅವನ ಆಶ್ರಮ ಕರ್ಕೊಂಬಂದ. ಅವನ ಆರೋಗ್ಯ ಸುಧಾರಿಸ್ಬೇಕಾದ್ರೆ 2 ವಾರ ಹಿಡಿತು. ಅವನು ಏನಾಗಿದೆ ಅಂತ ಅರ್ಥ ಆಗಬೇಕಾದ್ರೆ ಒಂದು ದಿವಸ ಕೌಶಿಕ ಕೇಳಿದ, ವಾಮದೇವ ನನಗೆ ಆಶ್ಚರ್ಯ ಆಗೋದೇನು ಅಂದರೆ ಆ ಬ್ರಹ್ಮದಂಡ ಬಂತಲ್ಲ ನಾನು ಹೊಡೆಯೋದಕ್ಕೆ, ನಾನು ಕೊಲ್ಲೋದಕ್ಕೆ, ಎಲ್ಲಿಂದ ಬಂದೆ ನೀನು? ಆ ಕ್ಷಣಕ್ಕೆ ನೀನು ಬಂದಿದ್ದೆ ಹೋಗಿ ಸತ್ತು ಹೊಡ್ತಿದ್ದಲ್ಲ ನಾನು, ನನಗೆ ಹಿಂಗೆ ತೊಂದರೆ ಬಂತು ಅಂತ ನಿನಗೆ ಗೊತ್ತಾದದ್ದು ಹೇಗೆ? ಎಲ್ಲೋ ಇದ್ದವನಷ್ಟು ಬೇಗ ಬಂದು ಹೇಗೆ ನೀನು? ಮತ್ತು ಇನ್ನೊಂದು ನಾನು ಹೇಳಬೇಕಾದದ್ದು, ನನ್ನಲ್ಲಿ ಏನು ವಿಚಿತ್ರ ಬದಲಾವಣೆ ಆಗ್ತಿದೆ 2 ವಾರದಲ್ಲಿ. ಈಗ ಬದಲಾವಣೆ ಏನು ಅಂದರೆ ನನಗೆ ವಶಿಷ್ಠರ ಬಗ್ಗೆ ಕೋಪನೇ ಇಲ್ಲ. ಈಗ ಅವ್ರ ಮೇಲೆ ಕೋಪದಿಂದ ದ್ವೇಷದಿಂದ ಹೋಗಿದ್ದನ್ನೆಲ್ಲ ಹೊಡೆಯೋದಕ್ಕೆ ನನಗೆ ಕೋಪನೇ ಇಲ್ಲ ರೀ. ಅವ್ರ ಬಗ್ಗೆ ಪ್ರೀತಿ ಬರ್ತದೆ, ಅಭಿಮಾನ ಬರ್ತಾ ಇದೆ ನನಗೆ. ಅಂಥ ಋಷಿಗಳಿದ್ದಾರಲ್ಲ ಅಂತ ಅನಿಸ್ಬಿಡ್ತದೆ. ಯಾಕಾಯಿತು ಬದಲಾವಣೆ ಇದು? ವಾಮದೇವ ಭಾಳ ಚಂದ ಹೇಳ್ತಾನೆ. ಅವನು ಹೇಳ್ತಾನೆ, ಮನಸ್ಸು ಅನ್ನುವಂಥದ್ದು ಒಂದು ಬೆಳಕಿನ ಕಂಬ ಇದ್ದ ಹಾಗೆ. ಇದನ್ನು ಸಾಮಾನ್ಯವಾಗಿ ಸೈನ್ಸ್ ಹುಡುಗರು ಹೇಳ್ತಾ ಇರ್ತೀನಿ, ಒಂದು ಬ್ಯಾಟ್ರಿ ಟಾರ್ಚ್ ತೊಗೊಂಡು ನೀವು, ಆದರೆ ಅದೇ ಬೆಳಕಿನ ಕಿರಣಗಳನ್ನು ಏಕೀಭವಿಸಿದಾಗ ಲೇಸರ್ ಆಗಿಬಿಡುತ್ತೆ. ಅದೇ ಬೆಳಕೆ, ಮತ್ತೊಂದೇನಿಲ್ಲ. ಅಗಲಾದಾಗ ಹರಡಿ ಹೋಗ್ತದೆ, ಬಹಳ ದೂರ ಹೋಗಲ್ಲ. ಶಕ್ತಿಶಾಲಿ ಅಲ್ಲ ಅದು. ಆದರೆ ಅದೇ ಬೆಳಕಿನ ಕಿರಣಗಳನ್ನು ಒಂದು ಕಡೆಗೆ ಒಗ್ಗೂಡಿಸಿದಾಗ ಲೇಸರ್ ಆಗಿ 1 ಇಂಚ್ ದಪ್ಪ ಇರುವಂಥ ಸ್ಟೇನ್ಲೆಸ್ ಸ್ಟೀಲನ್ನು ಬೆಣ್ಣೆ ಕತ್ತರಿಸ್ದಂಗೆ ಕತ್ತರಿಸ್ಬಿಡುತ್ತೆ. ಅದೇ ಬೆಳಕೆ, ಅದು ಮತ್ತೊಂದೇನೂ ಅಲ್ಲ. ಅಂತಾನೆ ಮನುಷ್ಯನ ಮನಸ್ಸು ಹಾಗೇ ಇದೆ. ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಇದೆ. ಅದು ನಾವೇನು ಮಾಡಿದ್ದೀವಿ ಅಂದರೆ 5 ಇಂದ್ರಿಯಗಳಲ್ಲಿ ಹಂಚಿಬಿಟ್ಟಿದ್ದೇವೆ ಅದನ್ನು. ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಹುಶಃ ಅದಾಗ್ಬೋದು ಅನಿಸುತ್ತೆ. ಕೆಲವೊಂದು ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಡೈನಿಂಗ್ ಹಾಲ್ ಇರ್ತದೆ, ಹೊಸ ಮಾಡರ್ನ್ ಸ್ಟೈಲ್, ಅದು ಓಪನ್ ಕಿಚನ್ ಅಂತೆಲ್ಲ ಬಂದಿದೆ. ನಮ್ಮ ಹಳೆ ಮನೆಯಲ್ಲೆಲ್ಲ ಹಾಗಿಲ್ಲ, ಅಡುಗೆ ಮನೆಯೇ ಬೇರೆ, ಡೈನಿಂಗ್ ಹಾಲೇ ಬೇರೆ. ನೀವು ಡೈನಿಂಗ್ ಇದ್ದಂಥ ಮನೆ ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ಟಿ ವಿ ಇದೆ. ಅಲ್ಲಿ ಕೆಲಸ ತಾಯಿ ಏನು ಮಾಡ್ತಾಳೆ ಅಡುಗೆ ಮಾಡೋಳು ಅಂದರೆ, ಅಡುಗೆ ಮಾಡ್ತಾ ಟಿ ವಿ ಪ್ರೋಗ್ರಾಮ್ ನೋಡ್ತಾ ಇರ್ತಾಳೆ ಅಂತ ಮನೆಯಲ್ಲಿ ನೋಡಿದ್ದೆ. ನೀವು ತರಕಾರಿ ಹೆಚ್ಚುತ್ತಾ ಆ ಫೇವ್ರೇಟ್ ಸೀರಿಯಲ್ ಇರ್ತಾವಲ್ಲ, ಬಿಡೋಕ್ಕಾಗಲ್ಲ ಅವನ್ನೆಲ್ಲ, ಅವ್ನು ನೋಡಬೇಕು. ಈಗ ಏನೇನು ಆಗ್ತಾನೆ ದಯವಿಟ್ಟು ಗಮನಿಸಿ. ನೀವು ಕಣ್ಣಿಂದ ಚಿತ್ರ ನೋಡ್ತಾ ಇದ್ದೀರಿ, ಕಿವಿಯಿಂದ ಡೈಲಾಗೋ ಹಾಡೋ ಕೇಳಿಸ್ಕೊತಾ ಇದ್ದೀರಿ ಅಲ್ಲ, ಅದ್ರ ಜೊತೆ ಕೈಯಿಂದ ತರಕಾರಿ ಹೆಚ್ಚುತ್ತಾ ಇದ್ದೀನಿ. ಆ ಸೌತೆಕಾಯಿ ಕೈನೋ ಸೀನೋ ಕತ್ತರಿಸ್ ಒಂದು ರುಚಿ ನೋಡ್ತೀನಿ ಒಂದು ಸ್ವಲ್ಪ. ಅಲ್ಲಿ ಮನೆಯಲ್ಲಿ ಅಡುಗೆ ಮಾಡಿದ್ರೆ ವಾಸನೆ ಬರ್ತಾ ಇದೆ, ಓ ಕುದಿತಾ ಇದೆ ಹಾಲು ಉಕ್ತಾ ಇದೆ ಅಂತ ಗಮನಿಸಿ. 5 ಇಂದ್ರಿಯಗಳೇ ಕೆಲಸ ಮಾಡ್ತಾ ಇದ್ದೆ ಒಂದೇ ಕಾಲಕ್ಕೆ ಅಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಒಂದೇ ಸಮ ಕೆಲಸ ಮಾಡ್ತಿದ್ದಾವೆ. ಮನಸ್ಸು ಒಂದೇ, ಆದ್ರೆ ಮನಸ್ಸು 5ರಲ್ಲೂ ತೊಡಗಿದೆ ಅದು ಅಲ್ವಾ? ಕರೆಕ್ಟ್ ಹೇಳಿದಲ್ವಾ? ಟಿ ವಿ ನೋಡೋದ್ರಲ್ಲಿ ಮನಸ್ಸು ತೊಡಗಿದೆ, ಕೇಳೋದ್ರಲ್ಲಿ ಕಿವಿಯಿಂದ ಮೂಲಕ ಬಂದಂಥಕ್ಕೆ ಅದಕ್ಕೊಂದು ಮನಸ್ಸು ಭಾಗ ಇದೆ. ಅಂದರೆ ಮನಸ್ಸಿನ ಒಂದು ಭಾಗ ನೋಡ್ತಾ ಇದೆ, ಒಂದು ಕೇಳ್ತಾ ಇದೆ, ಒಂದು ಮುಟ್ತಾ ಇದೆ, ಒಂದು ಟೇಸ್ಟ್ ಮಾಡ್ತಾ ಇದೆ, 5 ಕಡೆ ಹಂಚಿ ಹೋಗಿದೆ. ಅದನ್ನು ವಾಮದೇವ ಚಂದ ಹೇಳ್ತಾನೆ. ಅಂದರೆ ಅಕಸ್ಮಾತ್ತಾಗಿ ನಾನು ಇಂದ್ರಿಯಗಳಿಂದ ಮನಸ್ಸನ್ನು ಒಳಗೆ ಎಳ್ಕೊಂಡ್ಬಿಟ್ರೆ, ಆಗಲೇ ಟಾರ್ಚ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಹರಡಿದಾಗ ಶಕ್ತಿಶಾಲಿ ಆಗೋಲ್ಲ, ಏಕೀಭವಿಸಿದಾಗ ಶಕ್ತಿಶಾಲಿ ಆಗ್ತದೆ. ಅವನು ಹೇಳ್ತಾನೆ, ಅಕಸ್ಮಾತ್ತಾಗಿ ನನ್ನ ಎಲ್ಲ ಇಂದ್ರಿಯಗಳನ್ನು ಮನಸ್ಸನ್ನು ತೆಗೆದು ಒಂದೇ ಕಡೆ ಇಟ್ಕೊಂಡ್ರೆ ಅದು ಎಂಥ ಶಕ್ತಿಶಾಲಿ ಆಗ್ತದೆ ಅಂದರೆ ಭೂತ ಭವಿಷ್ಯಗಳನ್ನು ತಿಳ್ಕೊತದೆ, ಮುಂದಾಗೋದನ್ನು ಹೇಳ್ತದೆ ಏನಾಗ್ತದೆ ಅಂತ. ಆ ಶಕ್ತಿ ಮನಸ್ಸಿಗೆ ಬರ್ತದೆ. ಇದು ನಿಮಗೆ ಗೊತ್ತಿದೆ, ವಿವೇಕಾನಂದರ ಜೀವನದಲ್ಲಿ ಆದದ್ದು. ವಿವೇಕಾನಂದರ ಜೀವನದಲ್ಲಿ ಒಬ್ಬ ಒಪೆರಾ ಸಿಂಗರ್, ಆಕೆ ಒಬ್ಬ ದೊಡ್ಡ ಸಿಂಗರ್, ಒಪೆರಾ ಶೋ ನಡೆದಿದೆ, ಆಕೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಹೋಗ್ತೀನಿ ನಾನು ಪ್ರೋಗ್ರಾಮ್ ಮುಗಿತು ಹೋಗ್ತೀನಿ ಎಂದು. ಅವನು ಓನಕ್ಕೆ ಅದು ಹೆಂಗೆ ಹೋಗ್ತೀಯ ಅಂದ, ಅವನು ಪ್ರೋಗ್ರಾಮ್ ಇದೆ ನಿಂದು ಹಾಡ್ಬೇಕು ನೀನು ಅದಕ್ಕೆ, ನಾಟಕ ಮುಗಿದ್ಮೇಲೆ ಹೋಗು ಅಂದ. ಮನಸ್ಸಿಲ್ಲದ ಮನಸ್ಸಿಂದ ಉಳ್ಕೊಂಡ್ಲು ಆಕೆ. ಮನೆಗೆ ಹೋಗೋ ಹೊತ್ತಿಗೆ ಆಕೆ ಮಗಳು, ಒಬ್ಬಳೆ ಮಗಳು, ಬೆಂಕಿ ಹೆಚ್ಚಿ ಸತ್ತೋಗಿದ್ಲು. ಆಕೆ ಮನಸ್ಸಲ್ಲಿ ಏನು ಉಳಿತು ಅಂದರೆ, ನಾನು ಹಾಡೋದು ಬಿಟ್ಟು ಬಂದಿದ್ದೆ, ನನ್ನ ಮಗಳು ಉಳ್ಕೋತಾ ಇದ್ಲು ಅಂತ ತಲೆಗೆ ಬಂದುಬಿಡ್ತು. ಅವತ್ತಿಂದ ಹಾಡೋದನ್ನು ಬಿಟ್ಬಿಡ್ಲಾಕೆ. ಇದನ್ನು ಘಟನೆಯನ್ನು ವಿವೇಕಾನಂದರಿಗೆ ಯಾರೋ ಹೇಳಿದರು. ಅವ್ರ ಆಕೆ ಹತ್ರ ಮಾತಾಡ್ತಾ ಆಕೆ ಜೀವನದಲ್ಲಿ ಆದಂಥ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾರೆ. ಹಿಂಗೆ ಹಿಂಗಾಯಿತು ಅಂತ. ಹೌದು, ನಿಮಗೇನು ಗೊತ್ತು ಅಂತ? ನನಗೆ ಗೊತ್ತಾಗುತ್ತೆ, ಮುಂದೆ ಏನಾಗ್ತದೆ ಅದು ಹೇಳ್ತೀನಿ ನಾನು. ಮತ್ತು ಇನ್ನೊಂದು, ನಿಮಗೆ ಹಾಡು ಇದೆಯಲ್ಲ, ಕಂಠ ಇದೆಯಲ್ಲ, ಭಗವಂತ ಕೊಟ್ಟ ದೇಣಿಗೆ ಅದು, ಅದನ್ನು ಹಾಗೆ ಬಿಡಬೇಡಿ, ಹಾಡು ಬೆಳೆಸಿ ಅಂತ ಹೇಳಿದ್ರು. ಮುಂದಕ್ಕೆ ಹಾಡೋಕ್ಕೆ ಶುರು ಮಾಡಿದ್ವಿ. ನಿಮಗೆ ಗೊತ್ತಿದೆ, ಈ ಫೌಂಡೇಶನ್ ಬರ್ತದೆ, ದೊಡ್ಡ ಫೌಂಡೇಶನ್ ಆಗಬೇಕಾದ್ರೆ ದೊಡ್ಡ ದೊಡ್ಡ ದಾನಿಗಳು ಬಂದಾಗ, ರಾಕ್ ಫೆಲ್ಲರ್ ಅಂತ ಹುಡುಗ, ತಂದೆ ದೊಡ್ಡವರು, ಮಗ ಸ್ವಲ್ಪ ಉದ್ದಟ, ಕೋಪ ಅವನಿಗೆ. ಅವ್ನಿಗೆ ಯಾರೋ ಹೇಳಿದರು, ವಿವೇಕಾನಂದ ಅಂತ ಬಂದಿದ್ದಾರೆ ಇಂಡಿಯಾದ ಸನ್ಯಾಸಿ, ಅವರೆಲ್ಲ ಹೇಳ್ತಾರೆ ಆದದ್ದನ್ನು ಅಂತ. ಹೌದಾ? ಬಂದು ಕೂತ್ಕೊಂಡು ಹೇಳು ನಮ್ಮ ಬಗ್ಗೆ ಏನು ಹೇಳ್ತಿ ಹೇಳು ಅಂದ. ಇವರೇದು ನಾನು ಜಾದೂಗಾರ ಅಲ್ಲ, ಏನಲ್ಲ,
ಆದರೂ ಹೇಳ್ತೀನಿ ಕೇಳು ಅಂತ ಆ ಒಂದು ಜೀವನದಲ್ಲಿ ಅವನಿಗೆ ಮಾತ್ರ ಗೊತ್ತಿರುವಂಥ ಘಟನೆಗಳನ್ನ ಹೇಳಿದರು. ಓ, ಎಲ್ಲ ಗೊತ್ತಿದೆ ಹಾಗಾದ್ರೆ ನಿನಗೆ ಅಂದ್ಬಿಟ್ಟು, ಆಯಿತು ಥ್ಯಾಂಕ್ ಯು ಅಂದ. $10 ನೋಟನ್ನು ಎಸೆದ, ತಗೋ $10 ಅಂದ. ವಿವೇಕಾನಂದ ಹೇಳ್ತಾರೆ, ಈ ಡಾಲರ್ಗೋಸ್ಕರ ಹೇಳಿಲ್ಲ ನಾನು, ಮತ್ತು ಇನ್ನೊಂದು ಮಾತು ಹೇಳಬೇಕು ನಿನಗೆ, ನಿನ್ನ ದುಡ್ಡೇನಿದೆ ಅಹಂಕಾರ ಇದೆಯಲ್ಲ ದುಡ್ಡಿದೆ ಅಂತ, ನಿಂದಲ್ಲ ದುಡ್ಡದು, ನೀನು ಯುವರ್ ಕಸ್ಟೋಡಿಯನ್ ಆಫ್ ಮನಿ, ದೇವರು ನಿನಗೆ ಕೊಟ್ಟಿದ್ದಾನೆ ಮತ್ತೊಬ್ರಿಗೆ ಹಂಚೋದಕ್ಕೆ, ಇಟ್ಕೊಂಡು ಕೂತಿದ್ಯಾ ಸರಿ ಅಲ್ಲ ಅದು ಅಂತ ಸಿಟ್ಟು ಬಂದ್ಬಿಡ್ತು. ನೀನೇನು ಹೇಳಕ್ಕೆ ನನಗೆ ಅಂತ, ನಾನು ಹೇಳ್ಬೇಕು ಮತ್ತೆ ಯಾರು ಹೇಳ್ಬೇಕು, ನಾನು ಹೇಳಿದ್ರೆ ನೀನು ಹೇಳ್ತಾರೆ ನಿನಗೆ ಅಂತ. ಇವ್ರು ವಾಪಸ್ ಹೋಗಿ ಎಷ್ಟೋ ಸಾವಿರಾರು ಡಾಲರ್ದು ಒಂದು ಫೌಂಡೇಶನ್ ಮಾಡಿ, ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡಿ ಬಂದ. ಬಂದು ಇವ್ರ ಟೇಬಲ್ ಮೇಲೆ ಎಸೆದ, ನೋಡೋ ನೀ ಹೇಳಿದ್ದಕ್ಕೆ ಫೌಂಡೇಶನ್ ಮಾಡಿದ್ದೀನಿ, ಥ್ಯಾಂಕ್ ಮೀ ಅಂದ. ಥ್ಯಾಂಕ್ ಮೀ, ನಾನು ಥ್ಯಾಂಕ್ಸ್ ಹೇಳು ಅಂತ. ಅವರದು ಯು ಶುಡ್ ಥ್ಯಾಂಕ್ ಮೀ, ಬಿಕಾಸ್ ಐ ಟೋಲ್ಡ್ ಯು ದಟ್ ಯು ಆರ್ ಎ ಕಸ್ಟೋಡಿಯನ್ ಆಫ್ ಗಾಡ್, ನೀನು ರೊಕ್ಕ ಅಲ್ಲ ನಾನು ಹೇಳಿದ್ದು. ಇವತ್ತಿಗೆ ರಾಕ್ ಫೆಲ್ಲರ್ ಫೌಂಡೇಶನ್ ನಿಂತ್ಕೊಂಡಿದೆ, ಲಕ್ಷಾಂತರ ಜನ ಮಕ್ಕಳಿಗೆ ಅನುಕೂಲ ಆಗಿದೆ. ಇದನ್ನು ಮಾಡಿದ್ದು ವಿವೇಕಾನಂದರು. ಅವ್ರು ಹೇಳ್ತಾರೆ ಪುಸ್ತಕ 400-500 ಪುಟದ ಪುಸ್ತಕ ಒಂದು ದಿವಸದಲ್ಲಿ ಓದಿ ಮುಗಿಸ್ಬಿಡೋದು. ಅವ್ರು ಸುಮ್ಮನೆ ಓದಿದ್ರೆ ಬಿಟ್ರ ಅಂತ ತೆಗೀರಿ ಹೇಳ್ತೀನಿ, page 232 ಎಡಗಡೆ ಭಾಗದಲ್ಲಿ ಇದಿದೆ, ಹೇಳಬೇಕು ಅದನ್ನು. ಅಷ್ಟು ರೇಜರ್ ಶಾರ್ಪ್ ಮೆಮ್ರಿ. ಹೆಂಗೆ ಬಂತು ಅಂದಾಗ ಅವರು ಇದೇ ಹೇಳ್ತಾರೆ, ನಮ್ಮ ಮನಸ್ಸನ್ನು 5 ಇಂದ್ರಿಯಗಳ ಕಡೆ ಹರಡಿಬಿಟ್ಟಿದ್ದೀವಲ್ಲ ನಾವು, ಹೀಗೆ ಪ್ರತಿಯೊಂದು ಆಸಕ್ತ ಆಗ್ತಾ ಹೋಗ್ತದೆ. ಅವೆಲ್ಲವನ್ನು ಹಿಡಿದು ಒಂದು ಕಡೆ ಕೂಡಿಸಿದಾಗ ಬೇಕಾದನ್ನು ಭೂತ ಭವಿಷ್ಯಗಳನ್ನು ನೋಡಬಹುದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಎಷ್ಟು ಬೇಗ ಬಂದೆ ಹೇಗೆ ಅಂತ ಕೇಳಿದ್ದೆಲ್ಲ ನೀನು, ಅದಕ್ಕೊಂದು ಹಾದಿ ಇದೆ. ಎಷ್ಟು ಚಂದ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ ಅದು. ನಮ್ಮ ದೇಹ ಆದದ್ದು ಪಂಚಭೂತಗಳಿಂದ ಆದಂಥದ್ದು, ಈ ಪಂಚಭೂತಗಳು ಸೇರಿ ಈ ದೇಹ ಆಗಿದೆ. ಇದು ವಾಪಸ್ ಹಂಚಿಬಿಟ್ರೆ ನಾನು ಪಂಚಭೂತಗಳಿಗೆ, ನನ್ನ ದೇಹನೇ ಇರೋಲ್ಲ, ಹಗರಾಗಿರ್ತೀನಿ. ಅವಾಗ ನಾನು ಗಾಳಿ ಹಂಗೆ ಹಾರ್ಬೋದು, ನೀರನ್ನ ಹಂಗೆ ತೇಲ್ಕೊಂಡು ಹೋಗ್ಬೋದು, ಸರ್ರಂತ ನೆನಪು ಮನೋವೇಗದಲ್ಲಿ ಹೋಗ್ಬಿಡ್ಬೋದು ನಾನು, ಹಾಗೆ ಬಂದೆ ಅಂತ ಹೇಳ್ತಾನೆ. ಹೌದಾ, ನನಗೂ ಆಗ್ತದೆ ನಿನಗೂ ಆಗ್ತದೆ, ಆದರೆ ಪ್ರಯತ್ನ ಮಾಡಬೇಕು, ತಪಸ್ಸು ಮಾಡಬೇಕಾಗತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತ. ನಮ್ಮ ಮನೆಯಲ್ಲಿ ಒಂದು ಪುಸ್ತಕದ ರಾಶಿ ಇರ್ತದೆ, ಅಯ್ಯೋ ಹೆಂಗಪ್ಪ ಮಾಡೋದಿದ್ದಾನೆ ನೋಡ್ತೀನಿ, ಅಡ್ಡಿಲ್ಲ ಕಪಾಟಿದ್ದಾವೆ. ಎಲ್ಲ ವಿಜ್ಞಾನದ ಪುಸ್ತಕ ಇಲ್ಲಿ ಹೋಗಬೇಕು, ಸಾಹಿತ್ಯದ ಪುಸ್ತಕ ಇಲ್ಲಿ ಹೋಗಬೇಕು, ಅಧ್ಯಾತ್ಮದ ಪುಸ್ತಕ ಇಲ್ಲಿ ಹೋಗಬೇಕು, ಹಿಂದಿ ಪುಸ್ತಕ ಇಲ್ಲಿ, ಇಂಗ್ಲೀಷ್ ಪುಸ್ತಕ ಇಲ್ಲಿ. ಹಂಚಿಬಿಟ್ಮೇಲೆ ಏನು ಉಳಿತಲ್ಲಿ? ಏನು ಉಳಿಲಿಲ್ಲ, ಎಲ್ಲ ಕಪಾಟಲ್ಲಿ ಹೋಗ್ಬಿಡ್ತು. ಪುಸ್ತಕ ಕಳೆದು ಹೋಗಿದೆಯಾ? ಕಳೆದಿಲ್ಲ, ಪುಸ್ತಕ ಸರಿಯಾದ ಜಾಗದಲ್ಲಿ ಹೋಗಿದ್ದಾವೆ. ವಾಮದೇವ ಹೇಳೋದು, ನಮಗಿರುವಂಥ ಪಂಚಭೂತಗಳನ್ನು ಪಂಚಭೂತಗಳನ್ನು ಹಂಚಿಬಿಟ್ರೆ ನಾವು ಒಂಥರ ಯಾವುದೋದು ಮಿಸ್ಟರ್ ಇಂಡಿಯಾ ಮಾಯ ಆಗಿಬಿಡ್ತೀವಿ ನಾವು, ದೇಹನೇ ಇರೋಲ್ಲ, ಬೇಕಾದಲ್ಲಿ ಹೋಗ್ಬೋದು, ಬೇಕಾದಷ್ಟು ವೇಗವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ನೀ ಮಾಡ್ಬೋದಪ್ಪ, ಅದಕ್ಕೊಂದು ದಾರಿ ತಪಸ್ಸಿದೆ, ತಪಸ್ಸು ಮಾಡು. ಮತ್ತು ಇನ್ನೊಂದು ನೀ ಕೇಳಿದ್ದಲ್ಲ, ನನ್ನ ಮನಸ್ಸಲ್ಲಿ ಬದಲಾವಣೆ ಆಗಿಬಿಟ್ಟಿದೆ, ವಶಿಷ್ಠರ ಬಗ್ಗೆ ಕೋಪ ಇಲ್ಲ ಅಂದೆಲ್ಲ, ಅದಕ್ಕೆ ಯಾಕೆ ಗೊತ್ತಾ, ಏನು ಕಾರಣ ಗೊತ್ತಾ ಅಂತ ಕೇಳಿದೆ. ನೀನು ಗೊತ್ತಿಲ್ಲ, ನೀನು ಕಾಣಿಸಿಲ್ಲ, ಎಚ್ಚರ ತಪ್ಪಿ ಬಿದ್ದಿದ್ದೆ ನೀನು, ಆ ಬ್ರಹ್ಮದಂಡ ನೀನು ಹೊಡೆಯಲಿಲ್ಲ, ನೀನು ಸುತ್ತ ಪ್ರದಕ್ಷಿಣೆ ಹಾಕಿ ಹೋಗುವಾಗ ನಿನ್ನ ಮನಸ್ಸಲ್ಲಿದ್ದಂಥ ದ್ವೇಷ ಕೋಪ ತಾಪ ಎಲ್ಲ ಕಲ್ಮಶ ಇತ್ತಲ್ಲ, ಅದನ್ನು ಕಿತ್ಕೊಂಡು ಭಸ್ಮ ಮಾಡಿ ಹೋಗ್ಬಿಡ್ತದೆ. ನಿನ್ನ ಮನಸ್ಸು ಶುದ್ಧ ಆಗಿದೆ, ಈಗ ನಿನ್ನ ಮೇಲೆ ದ್ವೇಷ ಊರಿಗೆ ಸಾಧ್ಯವೇ ಇಲ್ಲ, ಇದು ವಶಿಷ್ಠರ ಕೃಪೆ ನಿನ್ನ ಮೇಲೆ ಅಂತ ಹೇಳಿದರು. ಅವನಿಗೆ ಬೆರಗಾಗಿ ಹೋಗ್ಬಿಟ್ಟ, ಯಾರನ್ನು ಹೊಡಿಬೇಕು ಯಾರನ್ನು ಕೊಲ್ಲಬೇಕು ಅಂಥೇಳಿ ಈಶ್ವರನ ತಪಸ್ಸು ಮಾಡಿ ಆಯುಧಗಳನ್ನು ತೊಗೊಂಡು ಹೋಗಿದ್ನೋ ಆ ವ್ಯಕ್ತಿ, ನನ್ನ ಮನಸ್ಸನ್ನು ಶುದ್ಧ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ. ತಕ್ಷಣ ಕೇಳ್ತಾನೆ ವಾಮದೇವನಿಗೆ, ವಾಮದೇವ ನಾನು ವಶಿಷ್ಠ ಆಗಬೇಕಲ್ಲಪ್ಪ, ನೋಡಿ ಈಗ ಎಷ್ಟು ಚೆನ್ನ ಬದಲಾವಣೆ ಅಂದರೆ, ವಶಿಷ್ಠನ ಕೊಲ್ತೀನಿ ಅಂದಂಥ ಮನುಷ್ಯ ಹೇಳ್ತಾನೆ ನಾನು ವಶಿಷ್ಠ ಆಗಬೇಕಲ್ಲಪ್ಪ, ಈಗ ಆಗಬೇಕಾದ್ರೆ ಏನು ಮಾಡಬೇಕು ಹೇಳ್ತಾನೆ. ಅವ್ರು ಖಾಲಿ ಬೀಳಬೇಕಂತೀಯ ನೀನು ಅಂತ, ಇಲ್ಲ ಖಾಲಿ ಬೀಳಲ್ಲ, ಖಂಡಿತ ಬೀಳಲ್ಲ ನಾನು, ನಾನೇನು ಮಾಡ್ತೀನಿ ಗೊತ್ತಾ, ನಾನು ಇನ್ನೊಬ್ಬ ವಶಿಷ್ಠ ಆಗಿ ಅವ್ರ ಮುಂದೆ ಹೋಗ್ತೀನಿ, ಅವಾಗ ಅಲ್ಲಿವರೆಗೂ ಹೋಗಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಿನಗೆಲ್ಲ ವಾಮದೇವ ವಶಿಷ್ಠ ಜೊತೆಗೆ ಇದ್ದವನಲ್ವ, ಅವ್ರ ಶಿಷ್ಯ ಅಲ್ವಾ ನೀನು, ವಶಿಷ್ಠ ಆಗೋ ಗುಟ್ಟೇನು? ನಾನು ಹೇಳಿ ನಾನು ವಶಿಷ್ಠ ಆಗಬೇಕು. ಅವನು ಹೇಳ್ತಾನೆ ಗುಟ್ಟು ಏನೂ ಇಲ್ಲಪ್ಪ ವಶಿಷ್ಠದು, ಅದೇ ವಿಶಿಷ್ಟತೆ ಅವ್ರದ್ದು, ಗುಟ್ಟೇನೂ ಇಲ್ಲ. ಆದರೆ ಒಂದು ವಿಷಯ ತಿಳ್ಕೋಬೇಕಾದದ್ದು, ಅವರಂತೆ ಆಗೋದು ಸುಲಭ ಸಾಧ್ಯ ಅಲ್ಲ, ಅಸಾಧ್ಯವೂ ಅಲ್ಲ. ಅವ್ರು ಹೇಗಿದ್ದಾರೆ ಅಂದರೆ, ಶುದ್ಧವಾದ ನೀರು ಇದ್ದಂಗೆ ಇದ್ದಾರಂತೆ. ನೀರಿಗೆ ರುಚಿ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ, ಅವ್ರು ಹಾಗೆ ಕನ್ನಡಿ ಇದ್ದ ಹಾಗೆ ಪ್ರಪಂಚ ಪ್ರತಿಬಿಂಬ ಪ್ರತಿಫಲಿಸಿ ಇಟ್ಬಿಡ್ತಾರೆ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ, ಆದರೆ ಸ್ವಂತಕ್ಕೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಎಷ್ಟು ಚೆಂದ ನೋಡಿ, ಲೋಕಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ ಲೋಕ ಕಲ್ಯಾಣಕ್ಕೆ, ತನಗೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಅದೇ ವಶಿಷ್ಠತೆ ಅಂತ ಹೇಳ್ತಾನೆ. ವಶಿಷ್ಠರಾಗಬೇಕಾದ್ರೆ ಇದೊಂದೇ ಇರಬೇಕು, ತನ್ನ ಸ್ವಂತದ್ದು ಅಂತಿಲ್ಲ, ಏನು ಮಾಡಿದ್ರೆ ಪ್ರಪಂಚಕ್ಕೋಸ್ಕರ ಮಾಡಬೇಕು. ಹಾಗೆ ನೀವು ಮಾಡಿದಾಗ ಆಗ್ತದೆ, ಅದಕ್ಕೆ ಮನಸ್ಸು ತುಂಬ ನಿರ್ಮಲ ಆಗಬೇಕಪ್ಪ. ಆ ಮನಸ್ಸು ನಿರ್ಮಲ ಆಗಬೇಕಾದ್ರೆ ತಪಸ್ಸು ಬೇಕು, ಅದು ದ್ವೇಷರಹಿತವಾದಂಥ ತಪಸ್ಸು ಬೇಕು, ನೀ ಮಾಡು ಅಂತಾನೆ. ತಕ್ಷಣ ವಿಶ್ವಾಮಿತ್ರ ಹೇಳ್ತಾನೆ, ನಾನು ಜಾಗ ಹುಡುಕ್ತೀನಿ, ಒಂದು ಬೇರೆ ಜಾಗ,
ದಕ್ಷಿಣಕ್ಕೆ ಹೋಗ್ತೇನೆ ಈ ಸಲ, ಬರೀ ಉತ್ತರದ ಹಿಮಾಲಯದಲ್ಲೇ ಇದ್ದೆ ನಾನು, ಆ ಕಡೆ ಹೋಗ್ತೀನಿ ಅಂತ ವಿಂಧ್ಯ ದಾಟಿ ಬರ್ತಾನೆ. ಬಂದು ವಿಂಧ್ಯ ದೇವಪಥದಲ್ಲಿ ಈ ರೇವಾ ನದಿ ಬರ್ತದೆ. ರೇವಾ ನದಿ ದಂಡಿ ಮೇಲೆ ಒಂದು ಜಾಗ ಕಟ್ಕೊಂಡು ಪರ್ಣ ಕುಟ್ಕೊಂಡು ಇದ್ಬಿಡ್ತಾನೆ, ಇಲ್ಲೇ ಇರ್ತೀನಿ, ನಾನು ಸಾಧನೆ ಮಾಡ್ತೀನಿ. ಸಾಧನೆ ಮಾಡೋದೇನು, ನಾನು ವಶಿಷ್ಠ ಆಗಬೇಕು. ಯಾವ ಅಪೇಕ್ಷೆಗಳು ಇಲ್ಲ ನನಗೀಗ, ಯಾರ ದ್ವೇಷ ಇಲ್ಲ, ಮನಸ್ಸು ಇನ್ನೂ ಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಇವತ್ತಿದ್ದ ನಾನು ಯಾರನ್ನೋ ದ್ವೇಷದ ಸಾಧ್ಯ ಇಲ್ಲ. ಅದು ಭಾಳ ಚೆನ್ನಾಗಿದೆ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ ಅಂತ. ಐ ಡೋಂಟ್ ವಾಂಟ್ ಟು ಹೇಟ್ ಅಲ್ಲ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ. ಯಾರನ್ನು ದ್ವೇಷ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೇನೆ. ಜಗತ್ತಿನಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ವಿಶ್ವದ ಎಲ್ಲರಿಗೂ ನಾನು ಮಿತ್ರನಾಗ್ತೇನೆ. ಇನ್ಮೇಲೆ ನನ್ನ ಹೆಸರು ಕೌಶಿಕ ಅಂತಿರಲ್ಲ, ವಿಶ್ವಾಮಿತ್ರ ಅಂತ ಆಗಬೇಕು. ಇಡೀ ವಿಶ್ವಕ್ಕೆ ನಾನು ಮಿತ್ರ ಆಗಿರೋದ್ರಿಂದ ವಿಶ್ವಾಮಿತ್ರ ಆಗಬೇಕು, ಜನ ನನ್ನ ಹಾಗೆ ಗುರುತಿಸಲಿ ಅಂತ ಹೇಳ್ತಾನೆ. ಅವತ್ತಿನಿಂದ ಜನ ಅವನ್ನ ಕೌಶಿಕ ಅನ್ನೋದನ್ನು ಮರೆತುಬಿಟ್ಟು ವಿಶ್ವಾಮಿತ್ರ ಅಂತ ಕರೆಯೋಕ್ಕೆ ಶುರು ಮಾಡಿದರು.